ನಾನು ಬ್ಲೌಸ್ ಹೇಗೆ ಕಟ್ ಮಾಡೋದು, ಹೇಗೆ ಮಾರ್ಕ್ ಹಾಕ್ಬೋದು ಅಂತ ಹೇಳ್ತಿರ್ತೀನಿ. ಮೊದಲಿಗೆ ನಾವು ಬ್ಯಾಕ್ ಸೈಡು ಹೇಗೆ ಮೆಜರ್ಮೆಂಟ್ ತಗೊಳ್ಬೇಕು ಅಂತ, ಫಸ್ಟ್ ನಾವು ಶೋಲ್ಡರ್ ಹಿಡಿದು ಕೆಳಗಡೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. 14 ಇದೆ, ನಾನು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೋತೀನಿ. ಇದೇ ರೀತಿ ನಾನು ಈ ಕಡೆ ಕೂಡ 14 ಮಾರ್ಕ್ ಹಾಕೋತೀನಿ. ಮತ್ತೆ ನಾನು ಈ ಥರ ಮಾರ್ಕ್ ಹಾಕೋತೀನಿ. ನೆಕ್ ಹಿಡಿದ ಶೋಲ್ಡರ್ ತನ ನಾನು 5.5 ಮಾರ್ಕ್ ಹಾಕ್ತಾ ಇದ್ದೀನಿ. ಇದರಲ್ಲಿ 2.5 ನೆಕ್ಕು. ಬಗಲು ನಾನು 5.5 ಮಾರ್ಕ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲೂ ಕೂಡ 5.5 ಮಾರ್ಕ್ ಮಾಡ್ತಾ ಇದ್ದೀನಿ. ಎರಡು ಜಾಯಿಂಟ್ ಮಾಡೋ. ಎದೆ ಸುತ್ತಳತೆ ಎಷ್ಟಿದೆ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಒಂಬತ್ತುವರೆ ಇದೆ. ನಾವು ಎದೆ ಸುತ್ತಳತೆ 9.5 ಮಾರ್ಕ್ ಹಾಕೊಳ್ಳೋಣ. ಬ್ಯಾಕ್ ಸೈಡ್ ಪಾರ್ಟ್ ಇದೆ ಅಲ್ವಾ, ಹಾಗಾಗಿ ನಾವು 1.5 ಇಂಚ್ ಮಾರ್ಕ್ ಹಾಕೋಣ. ಇಲ್ಲಿ ಕೂಡ ನಾವು 3 ಮಾರ್ಕ್ ಹಾಕೋಣ. ನಮ್ಮದು ಎಕ್ಸಾಕ್ಟ್ ಇದು ಎದೆ ಸುತ್ತಳತೆ ಇದೆ ಫ್ರೆಂಡ್ಸ್, 9.5 ಇಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಇದೆ ನಮ್ಮದು. ನೆಕ್ ಪೊಸಿಷನ್, ನೆಕ್ ನಮ್ಮದು ಎಷ್ಟಿದೆ ನೋಡ್ಕೊಳ್ಳೋಣ. ನಾವು ಇಲ್ಲಿ 4 ಇಂಚ್ ಇದೆ, 4.5 ಇಡೋಣ. ಆಮೇಲೆ ಇಲ್ಲೂ ಕೂಡ 2.5 ಮಾರ್ಕ್ ಹಾಕು. ಫ್ರೆಂಡ್ಸ್ ಇದು ನಮ್ಮ ಹತ್ರ ಏನಿದೆಯಲ್ಲ, ನಮ್ಮ ಮೆಜರ್ಮೆಂಟ್ ಪ್ರಕಾರ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದು ಬ್ಲೌಸ್ ಇರುತ್ತೆ ಅಲ್ವಾ, ಆ ರೀತಿನೇ ನೀವು ಮಾರ್ಕ್ ಹಾಕಿ. ನಾನು ನೆಕ್ಕಿಗೆ ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಫ್ರಂಟ್ ನೆಕ್ಕು ಮತ್ತು ಫ್ರಂಟ್ ಪಾರ್ಟು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ 14 ಇಂಚ್ ಇದೆ ಅಲ್ವಾ, ಹಾಗಾಗಿ ಎಕ್ಸ್ಟ್ರಾ 1/2 ಇಂಚ್ ಇಟ್ಕೊಳ್ತಾ ಇದ್ದೀನಿ, 15 ಇಟ್ಕೊತಾ ಇದ್ದೀನಿ. ಅದೇ ರೀತಿ ಈ ಸೈಡು ಮಾರ್ಕ್ 5.5 ತಗೊಂಡಿದ್ದೀವಲ್ವಾ, ಅದೇ ರೀತಿ ಇಲ್ಲಿ ಕೂಡ 5.5 ಮಾರ್ಕ್ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಮಾಡದೆ ತಪ್ಪಬೇಡಿ. ಹಾಗೆ ಫ್ರೆಂಡ್ಸ್ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. 3.5 ನಾವು ಮಾರ್ಕ್ ಹಾಕಿ ಇಲ್ಲಿ ಪ್ಲೇಟ್ಸ್ ಮಾರ್ಕ್ ಅನ್ನು
ಕಟ್ಟೆಯನ್ನು ಸೈಡ್ ಮಾಡ್ತಾ ಇದ್ದೀನಿ. ಫಿಟ್ಟಿಂಗನ್ನು ನಾನು ಚಟ್ತಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಈ ಇಲ್ಲೂ ಕೂಡ ನಾನು ಹೀಗೆ ಚಟ್ತಿ ಹಾಕ್ತಾ ಇದ್ದೀನಿ, ಯಾಕಂದರೆ ನಮಗೆ ಇಲ್ಲಿ ಪ್ಲೇಟ್ ಹಾಕೋದು ಗೊತ್ತಾಗುತ್ತೆ. ನಾನು ಸ್ಲೀವ್ ಮಾರ್ಕರ್ನನ್ನು ಹೇಳ್ತಾ ಇದ್ದೀನಿ. ಸ್ಲೀವನ್ನು ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮ್ಮ ಸ್ಲೀವ್ದು ಉದ್ದ 10.5 ಇದೆ ಫ್ರೆಂಡ್ಸ್. ನಿಮ್ಮ ಮೆಜರ್ಮೆಂಟ್ ಪ್ರಕಾರ ನೀವು ಇಟ್ಕೊಳ್ಬೇಕು. ನಾನು 10.5 ಇಟ್ಕೋತಾ ಇದ್ದೀನಿ. ಅದೇ ರೀತಿ ನಾನು ಕೆಳಗಡೆ ಕೂಡ 10.5 ಮಾರ್ಕ್ ಹಾಕೋತಾ ಇದ್ದೀನಿ. ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಮತ್ತೆ ಇದರಲ್ಲಿ 3 ಮೈನಸ್ ಮಾಡ್ತಾ ಇದ್ದೀನಿ. ಮೇಲೆ ಕೂಡ 3 ಮಾರ್ಕ್ ಹಾಕೊತಾ ಇದ್ದೀನಿ. ಮತ್ತೆ ಕೂಡ 2 ಸೇರಿಸ್ತಾ ಇದ್ದೀನಿ. ಏನಿದೆ ಅಲ್ವಾ, ನಮ್ಮ ಶೇಪ್ ಕರೆಕ್ಟ್ ಬರಬೇಕಂದ್ರೆ ಇಲ್ಲಿ 1 ಮಾರ್ಕ್ ಹಾಕೊಳ್ಬೇಕು. ಮತ್ತೆ ನಮ್ಮದು ಮೆಜರ್ಮೆಂಟು ಸ್ಲೀವ್ ನೋಡ್ಕೊಳ್ಬೇಕು ಫ್ರೆಂಡ್ಸ್. ಅದು ಹೇಗೆ ಅಂದರೆ, ನಮ್ಮ ಸ್ಲೀವ್ ಮೆಜರ್ಮೆಂಟ್ ಈ ಥರ ನೋಡ್ಕೊಳ್ಬೇಕು. ನಮ್ಮದು 8 ಕರೆಕ್ಟಾಗಿ ಮೆಜರ್ಮೆಂಟ್ ಕೂಡುತ್ತೆ. ಹಾಗಾಗಿ ನಾವು ಈ ರೀತಿ ಮೆಜರ್ಮೆಂಟ್ ನೋಡ್ಕೊಳ್ಬೇಕು. ನಮಗೆ ಇಲ್ಲಿಗೆ ಕರೆಕ್ಟ್ ಮೆಜರ್ಮೆಂಟ್ ಬಂದಿದೆ, ಆವಾಗ ನಾವು ಇಲ್ಲಿ ಕರೆಕ್ಟ್ ಶೇಪನ್ನು ಕೊಟ್ಕೊಳ್ಬೇಕು.